ನಾನು ದುಡಿಬೇಕಾದ ಒಂದು ವ್ಯವಸ್ಥೆ ಬಂದಾಗ ನನಗೆ ಗೋಚರಕ್ಕೆ ಬಂದದ್ದು ಮೀನುಗಾರರು ಮತ್ತು ಮುತ್ತುಗಾರರು ಬಹಳ ಶೋಷಣೆಯಲ್ಲಿದ್ದರು. ಆ ಶೋಷಣೆ ಜನಾಂಗದೊಟ್ಟಿಗೆ ನಾನು ಇರಬೇಕು ಎನ್ನುವಂಥ ಬಯಕೆ ಬಂತು ನನಗೆ. ಯಾಕಂದರೆ ನಾನು ನೋಡ್ತಾ ಇರುವಾಗ ಒಬ್ಬ ವ್ಯಕ್ತಿ ಮೀನುಗಾರ ತಾನು ಮದುವೆ ಆಗಬೇಕಾದ್ರೆ ಒಬ್ಬ ಸಾಹುಕಾರನ ಹತ್ರ 300 ರೂಪಾಯಿ ಡಿಮಾಂಡ್ ನೋಟ್ ಬರ್ತಾ ತೆಗೆದುಕೊಂಡ್ರೆ ಅವನ ಜೀವಮಾನ ಹಿಡಿತಿ ತೀರಿಸ್ಲಿಕ್ಕಾಗದೆ ಮುಂದೆ ಅವನ ಮಗನು ಕೂಡ ಆ ವ್ಯಕ್ತಿಗೆ ಹೋಗಬೇಕಾದ ಸಂದರ್ಭ ನಾನು ನೋಡಿದೆ. ನನಗೆ ಬಹಳ ಕಷ್ಟ, ಯಾಕಂದರೆ ನಾನು ಆ ದುಡಿಮೆಯನ್ನು ಮಾಡಬೇಕು, ನಾನು ಒಟ್ಟಿಗೆ ಇರಬೇಕು. ಅದರಲ್ಲಿ ನಾನು ಈ ಸಂತೋಷ ಕಂಡಿದೆ ಅಂದರೆ ಸಾಹುಕಾರರೆಲ್ಲ ಈಗ ನೌಕರರಾಗಿದ್ದಾರೆ, ನೌಕರರೆಲ್ಲ ಸಾಹುಕಾರರಾಗಿದ್ದಾರೆ, ಇದು ಭಾಳ ಸಂತೋಷ. ಹಾಗೆ ಮುತ್ತದಾರ ಮುತ್ತದಾರ ಪ್ರಯಾಸ ಪ್ರಯತ್ನಪಟ್ಟು ಶೇಂದಿಯನ್ನು ತೆಗೆದು ಗುತ್ತಿಗೆದಾರನಿಗೆ ಕೊಟ್ಟರೆ ಗುತ್ತಿಗೆದಾರ ಹೇಳಿದಾಗ ಇವನು ಕೇಳಿದೆ. ಅವನಿಗೆ ಯಾವ ಅಪಾಯ ಆಗಲಿ ಏನಾಗಲಿ ಅವನು ಕೇಳುವವರೂ ಇಲ್ಲ, ಅವನಿಗೆ ಧಾರಣೆ ಎಷ್ಟು ಕೊಟ್ಟಿದೆ ಅಂತ ಕೇಳುವವರು ಇಲ್ಲ. ಏಲಂ ಕರೀತದೆ, ಆಮೇಲೆ ಮುತ್ತದಾರನ ಎಷ್ಟು ಕೊಡಬೇಕಂತ ಸರ್ಕಾರ ಹೇಳೋದಿಲ್ಲ. ಆವಾಗ ಅವ್ರು ಮಾಡಿದ್ದೆ, ಅವ್ರು ಕೊಟ್ಟದ್ದೆ, ಅದನ್ನು ನೋಡಿ ನಾನು ಆ ವೃತ್ತಿಗೂ ಕೈ ಹಾಕಿದೆ. ಕೈ ಹಾಕ್ತಾ ಹಾಕ್ತಾ ವೀರೇಂದ್ರ ಪಾಟೀಲ್ರು ಸೇನೆ ನಿಷೇಧ ಕಾಯ್ದೆ ತಂದರು. ಆವಾಗ ಒಂದು ಚಳವಳಿ ಮಾಡಲಿಕ್ಕೆ ನಮಗೆ ಕೋಟ ಶ್ರೀನಿವಾಸ ಪೂಜಾರ್ ಸಿಕ್ಕಿದ್ರು, ಹಾಗೆ ನಮ್ಮ ನಾಡರು, ಹಾಗೆ ಅನೇಕ ಜನ ಎಲ್ಲ ಸಮಾಜದವರು ಕೂಡ ಬೆಂಬಲ ಕೊಟ್ಟರು. ಆಗ ಆ ಕೂಟ ಪರಿಸರವನ್ನು ನಾನೆಂದೂ ಮರೆಯಲಿಕ್ಕಿಲ್ಲ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಜನ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಈವಾಗ ಕೂಡ ಆ ಸಂಸ್ಥೆಯನ್ನು ಅಷ್ಟು ಬೆಳೀಲಿಕ್ಕೆ ಆ ಪರಿಸರದ ಎಲ್ಲ ಸಮಾಜದವರು ಎಲ್ಲ ಸಂಘ ಸಂಸ್ಥೆಯವರು ನಮಗೆ ಸಹಾಯ ಮಾಡಿದ್ದಾರೆ, ಸಹಕರಿಸಿದ್ದಾರೆ, ಅದನ್ನು ನಾನು ಮರೆಯುವ ಹಾಗಿಲ್ಲ. ಇವತ್ತಿನ ದಿನದಲ್ಲಿ ನಾನು ಈ ಸನ್ಮಾನ ಪಡೆಯುತ್ತೇನೆ ಅಂತ ನಾನು ಎಲ್ಲಿ ಎಣಿಸಲಿಲ್ಲ. ಯಾವುದೇ ಒಂದು ನಾನು ಕಾಲಿಡುವ ಮುಂಚೆ ಕಣ್ಣಿಡುವಂಥ ಒಂದು ಸಂಪ್ರದಾಯ ಇದೆ. ಹೈನುಗಾರಿಕೆ ಮಾಡುವಾಗಲೂ ಕೂಡ ಅದರಲ್ಲಿ ನಾನು ಮುಂಚೂಣಿಯಲ್ಲಿದ್ದೆ, ಮೀನುಗಾರಿಕೆಯಲ್ಲೂ ಮುಂಚೂಣಿಯಲ್ಲಿದ್ದೆ, ಆಮೇಲೆ ಮುತ್ತುಗಾರಿಕೆಯಲ್ಲೂ ಅಷ್ಟೇ. ಪ್ರಾರಂಭದಲ್ಲಿ ನನಗೇನು ಗೊತ್ತಿಲ್ಲದಿದ್ರು ಕೂಡ ನಾನು ಅದನ್ನು ಆಳವಾಗಿ ಅಧ್ಯಯನ ಮಾಡುವಂಥ ಅಭ್ಯಾಸ ಉಂಟು ನನಗೆ. ನಾನು ಮೀನುಗಾರಿಕೆ ಮಾಡುತ್ತಿರುವಾಗ ನಾನು ಬೋಟಿನ ಸಾಹುಕಾರನಾಗಿ ನಾನು ತೋರಿಸಿಕೊಡೋದಿಲ್ಲ, ಅಲ್ಲಿ ನೌಕರನ ಹತ್ರ ಅವರನ್ನು ತಂಡಲಿಕೆ ಮಾಡಿ ಅವರಿಂದ ಏನೆಲ್ಲ ಅನುಭವ ಇದೆ ಅದು ಪೂರ ನಾನು ಪಡಿತೀನಿ. ಕೃಷಿಯಲ್ಲೂ ಅಷ್ಟೇ, ಎಲ್ಲ ನುರಿತವರಿಂದ, ಕೃಷಿ ಇಲಾಖೆಯವರಿಂದ, ಹಾಗೆ ಮೀನುಗಾರಿಕೆ ಇಲಾಖೆಯಿಂದ, ಸಹಕಾರಿ ಇಲಾಖೆಯವರಿಂದ ಎಲ್ಲ ಪಡ್ಕೊಂಡು ನಾನು ಮತ್ತೆ ಅದನ್ನು ನಮ್ಮ ಅನುಭವದಲ್ಲಿ ತರ್ತೇನೆ. ಕೆಲವೊಂದು ಸಂದರ್ಭ ನಾನು ಕೇಳುವಾಗಲೇ ಅವ್ರಿಗೆ ಕ್ವಶನ್ ಹಾಕಿದಾಗ್ತದೆ, ಇವ್ರಿಗೆ ಅನುಭವ ಇದ್ದು ನಮ್ಮಲ್ಲಿ ಕೇಳ್ತಾರೆ, ನಾನು ಕೇಳೋ ಕ್ರಮವೇ ಹಾಗೆ, ಇದು ಯಾಕೆ ಹಾಗೆ, ಇದೇನು ಹೇಳ್ತದೆ ಅದು ಹೇಳುವಾಗ ಒಮ್ಮೆ ಸೇಂದಿ ಯಾವ್ಯಾವ ಟೈಮಿಗೆ ಏನಾಗ್ತದೆ ಪರಿಶೀಲನೆ ಮಾಡಿ ಒಬ್ಬರು ಮೋಹನ್ ಕೋಟಿನ ಹತ್ರ ಬಂದಿದ್ದಾರೆ. ಅವರಿದ್ದರೆ ಅವರಿಗೆ ನಾನು ನಾನು ಯಾವುದನ್ನು ಮಾತಾಡುವಾಗ ಅವರಿಗೆ ಒಂದು ಉಪಮೇಯ ಕೊಟ್ಟು ಮಾತಾಡುವಂಥ ಅಭ್ಯಾಸ ಉಂಟು. ಹೆಚ್ಚು ಕಡಿಮೆ ಸೇಂದಿ ಅನ್ನುವಂಥದ್ದು ಹಾಲಿನ ಕ್ರಮ, ಹಾಲು 12 ಗಂಟೆಯೊಳಗೆ ಹಾಳಾಗ್ತದೆ, ಸೇಂದಿ ಕೂಡ ಹುಳಿಯಾಗ್ತದೆ, ಅಷ್ಟರೊಳಗೆ ನಾವು ಅದನ್ನೇನು ನೋಡಬೇಕು. ಅವರಿಗೆ ಹೇಳುವಾಗ ಭಾಳಷ್ಟು ಅರ್ಥ ಆಯ್ತಾರೆ, ನೋಡಿ ಯಾವುದಾದ್ರೂ ಹೇಳುವಾಗ ಭಾಳಷ್ಟು ಅರ್ಥಪೂರ್ಣವಾಗಿ ಮಾತಾಡ್ತೀರಿ ಅಂತ. ಈಗ ಹೈನುಗಾರಿಕೆಯಲ್ಲಿ ಅಷ್ಟೇ, ದನಗಳು ಈ ನಾವು ಹೈಬ್ರಿಡ್ ದನಗಳನ್ನು ಸಾಕ್ತೇವೆ, ಅವು ಸಾಮಾನ್ಯ ಮಕ್ಕಳ ಟೈಪ್ ಇರ್ತದೆ. ಮಕ್ಕಳು ಹತ್ತರೆ ಅಮ್ಮನಿಗೆ ಗೊತ್ತಾಗುತ್ತೆ ಹಸಿವಿಗೆ ಹತ್ತಿದೆಯಾ ಅಥವಾ ಸುಮ್ಮನೆ ಹತ್ತಿದೆಯಾ ಹೇಳ್ತಾಳೆ ಅಮ್ಮ. ಮತ್ತಿದ್ದರೆ ಗೊತ್ತಾಗ ಮಗು ಅಳ್ತದೆ ಹಾಲು ಉಣಿಸು, ಇಲ್ಲಪ್ಪ ಅದು ಹಾಗಲ್ಲ ಹೀಗೆಲ್ಲ ಅವ್ರಿಗೆ ಗೊತ್ತಿರ್ತದೆ, ಅದು ಈ ಹೊಟ್ಟೆ ನೋವಾಗಿ ಅಳ್ತದೋ ಅಥವಾ ಜ್ವರ ಬಂದಿದ್ದೋ. ಈಗ ಹೈನುಗಳು ಈ ಹೈಬ್ರಿಡ್ ದನಗಳು ಅಷ್ಟೇ, ಅವು ಬಾಯಾರಿಕೆ ಕುಡಿದೇ ಇದ್ರೆ ಯಾಕೆ ಕುಡಿಲಿಲ್ಲ, ಹಾಲು ಕುಡಿದಿದ್ರೆ ಯಾಕೆ ಕುಡಲಿಲ್ಲ, ಅದನ್ನೆಲ್ಲ ಸರಿ ತಿಳ್ಕೊಂಡೆ ನಾವು ಅದರ ಬಗ್ಗೆ ಇದು ಮಾಡಿದ್ರೆ ಮಾತ್ರ ಯಾವುದೇ ಉದ್ಯೋಗ ಆಗಲಿ ನಾವು ಅದ್ರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಬೇಕು. ನಾನು ಹೇಳುವ ಕೆಲವೊಂದು ಉಪದೇಶ ಕೊಡುವಂಥ ಸಂದರ್ಭ, ಒಬ್ಬ ಹೋಟೆಲ್ ಉದ್ಯಮಿದಾರ ಆಗಬೇಕಾದ್ರೆ ಅವನು ಲಾಟಿ ತೊಳೆದು ಹೋಗ್ಬೇಕಂತ. ಲಾಟಿ ತೊಳೆದ್ರಿಂದ ಅವ ಎಲ್ಲವನ್ನು ಕಲ್ತ್ಕೊಂಡು ಹೋದರೆ ಅವ ನಿಜವಾಗಿ ಸಕ್ಸಸ್ ಆಗ್ತಾನೆ. ಒಬ್ಬ ಯಾರೋ ಸಾಹುಕಾರ ಆಗಿದ್ದಾನೆ, ರಥ ಹೋಟ್ಲ್ ಅವ್ರು ದೊಡ್ಡ ಸಾಹುಕಾರ ಆಗಿದ್ದಾನೆ, ನಾನು ಹೋಗಿ ಮಾಡಿದರೆ ನಾನು ದಿವಾಳಿ ಆಗ್ತೇನೆ, ನಂಗೆ ಗೊತ್ತಿರಲಿಲ್ಲ ಆ ವಿಷಯ. ಅದಕ್ಕೋಸ್ಕರ ಎಲ್ಲರಿಗೂ ಅದಕ್ಕೆ ತಿಳ್ಕೊಂಡು ಮಾಡಿ ಅಂತ ಹೇಳುವಂಥ ಅಭ್ಯಾಸ ಉಂಟು. ಅದರಿಂದಾಗಿ ನಾನು ಸಕ್ಸಸ್ ಆಗಿದ್ದೇನೆ. ಅದಕ್ಕಾಗಿ ನೀವು ಗುರುತಿಸ್ತೀರಂತ ನಾನು ಹೇಳ್ತೀನಿ. ಯಾರು ಗುರುತಿಸಬೇಕಂದ್ರೆ ನಾನು ಯಾವ ಕೆಲಸವನ್ನು ಮಾಡ್ತಾ ಇಲ್ಲ, ನಾನು ಮಾಡುವಾಗ ನನ್ನ ಕರ್ತವ್ಯ ಏನು, ನಾನು ಎಲ್ಲರೂ ಹೇಳುವಂಥದ್ದು ಅಧಿಕಾರಿಗಳಿಗಾಗಲಿ ಅಥವಾ ಯಾವುದೇ ಸಂಘ ಸಂಸ್ಥೆಯ ಪದಾಧಿಕಾರಿಗಳಾಗಲಿ, ನನ್ನ ಅಧಿಕಾರ ಏನು ಅಂತ ನಾವು ಚಲಾಯಿಸೋದಿಲ್ಲ. ನಮ್ಮ ಕರ್ತವ್ಯ ಏನಂತ ಮಾಡಿದರೆ ಆಟೋಮೆಟಿಕ್ ನಮ್ಮ ಗೌರವ ಅಧಿಕಾರ ಬಂದೇ ಬರ್ತದೆ. ಒಂದು ಮನೆಯಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಇಲ್ಲಿ ಒಬ್ಬರು ಕಾರ್ಯವರಿದ್ದಾರೆ, ಅವರ ಅಣ್ಣ ಹಿರಿಯವರಿದ್ದರು,
ತುಂಬ ದುಡಿತಿದ್ರು. ಯಾರು ಅವ್ರನ್ನು ಬಂದು ಮಾತಾಡಿಸಿಲ್ಲ, ಅವ್ರ ತಮ್ಮ ಇಲ್ಲೇ ಬಂದಿರಬೇಕೀಗ, ಅವ್ರನ್ನ ಬಂದು ಕೇಳ್ತಿದ್ರು, ಮಂಜುನಾಥ ನಮ್ಗೆ ಇಂಥದ್ದು ಆಗಬೇಕು, ಅವ್ನು ಕೂಡಲೇ ವ್ಯವಸ್ಥೆ ಮಾಡ್ತಾನೆ. ಹಾಗಿದ್ರೆ ಅನ್ನ ಯಾಕೆ ಮಾಡಲಿಲ್ಲ? ಅವ್ನು ಇವತ್ತು ಗೊತ್ತಿಲ್ಲ, ದುಡಿದು ಮಾತ್ರ ಗೊತ್ತು, ಎಲ್ಲರೂ ಎಲ್ಲ ಇದೇ ವಿಷಯ ಗೊತ್ತಿರೋದಿಲ್ಲ. ಒಂದು ಮನೆಯಲ್ಲಿ ಯಜಮಾನ ಆದ್ರೂ ಪೂರ ಮಾಡಬೇಕಂತಿಲ್ಲ, ಮನೆಯ ಸದಸ್ಯರು ಕೂಡ ಅದನ್ನು ಮಾಡಿಸ್ಕೊಂಡು ಹೋದರೆ ಅಲ್ಲಿ ಆ ಮನೆ ಕೀರ್ತಿ ಬರುತ್ತದೆ. ಹಾಗೆ ಇವತ್ತು ನನ್ನನ್ನು ಈ ಸನ್ಮಾನ ಮಾಡಿ ನನ್ನನ್ನು ನನ್ನ ಜೀವನದಲ್ಲಿ ಇದೊಂದು ಅವಿಸ್ಮರಣೀಯ ದಿನ ಅಂತ ತಿಳ್ಕೊಳ್ತೇನೆ. ಇನ್ನೂ ಇಂಥ ಕಾರ್ಯಕ್ರಮ ನಿಮಗೆ ಹೆಚ್ಚು ಹೆಚ್ಚು ಮಾಡಲಿಕ್ಕೆ ದೇವರು ನಿಮಗೆ ಆಯುರ ಆರೋಗ್ಯ ಹೆಚ್ಚು ಕೊಡಲಿ ಅಂತ.